ನಿನ್ನನ್ನು ನೋಡುತ್ತಾ ಇದ್ದರೆ ನಾಚಿಕೆಯು ಆವರಿಸುತ್ತಿದೆ. ಹೆಚ್ಚೇನು, ನನಗಿವತ್ತು ಅನ್ನಿಸಿತು ನಾನು ಹೆಣ್ಣು ಅಂತ. ಏ ದೇವ್ರೇ ಚನ್ನಕೇಶವ, ಎಂತ ಅನುಗ್ರಹ ಮಾಡಿದ್ರಿ! ಇವತ್ತಾದ್ರೂ ಉಳಿ ತಾವು ಹೆಣ್ಣು ಅಂತ ಗೊತ್ತಾಯ್ತಲ್ಲ, ನಮ್ಮೆಲ್ಲರ ಪುಣ್ಯ. ಮೂರ್ಖ, ಅಮ್ಮ ಕಂಡಪ್ಪನನ್ನು ಕಂಡು ಹೆಣ್ಣಾದವಳು ತಲೆ ತಗ್ಗಿಸಿ ತನ್ನ ಎದೆಯ ಸೆರಗನ್ನು ಸರಿಪಡಿಸಿಕೊಂಡರೆ ಏನದರ ಅರ್ಥ? ಸೀರೆಯ ಸೆರಗು ಜಾರಿದೆ ಅಂತ. ಎದುರಿಗಿದ್ದವ ನಿಜವಾದ ಗಂಡೆನ್ನುವ ಹಾಗೆ. ನನ್ನಲ್ಲಿ ಹೆಣತನವನ್ನು ಜಾಗೃತಿ ಮಾಡಿಸಿಕೊಟ್ಟವನು ನೀನೇ ಇದ್ದೀಯ. ಇದು ನಿನ್ನನ್ನು ನೋಡುತ್ತಿದ್ದರೆ ಆಹಾ, ನನ್ನನ್ನು ಕಂಡಾಗ ಭಯಗ್ರಸ್ತರಾಗಿ ಓಡಿದವರೇ ಹೆಚ್ಚು, ನಡುನಡುಗಿದವರೇ ಹೆಚ್ಚು. ಎದೆಯೊಬ್ಬಿಸಿ ನಿಂತ ಗಂಡು ಮಕ್ಕಳು ಒಬ್ಬರೇ ಒಬ್ಬರಿಲ್ಲ. ಅದಿರುವುದಿದ್ದರೆ ನೀನು ಮಾತ್ರ. ನಿನ್ನನ್ನು ಬಿಟ್ಟರೆ ಇಲ್ಲಿ ಬೇರೆ ಯಾರು ಗಂಡಸರೇ ಇಲ್ಲ. ಯಾಕಾರು ಜೊತೆಗಿತ್ತು ಸತ್ತಿದ್ದ ಮನೆಯಲ್ಲಿ? ಅವ್ರು ಹೇಳಿದ್ದು ನಮ್ ಮೂರ್ ಜನಕ್ಕೆ ಮಾತ್ರ ಗೊತ್ತಿತ್ತು. ನೀವು ಗಟ್ಟಿ ಬೊಪ್ಪೆ ಹೊಡೆದು ಇಡೀ ಊರಿಗೆ ಪ್ರಚಾರ ಆಯ್ತು. ಇದು ನಿನ್ನಲ್ಲಿ ವಿರೋಧವೇ ಇಲ್ಲ ರಾಜಕುಮಾರಿ. ನಾನು ಮೆಚ್ಚಿದ್ದೇನೆ, ನಿನ್ನನ್ನು ಮದುವೆಯಾಗುವ ಆಸೆಯನ್ನೂ ಹೊಂದಿಕೊಂಡಿದ್ದೇನೆ. ನನ್ನ ಗಂಡನಾಗಿ ನನ್ನ ಜೊತೆ ಇದ್ದುಕೋ. ಬಾಬಾ, ನಮ್ಮ ಅರಮನೆಗೆ ಹೋಗೋಣ. ಧಾತ್ರಿಪತಿಯ ಸುತೆಯೇ ನಿಮ್ಮ ಅವರಿಗೆ ಓಡ್ಲಿಕ್ಕೆ ಆಗುತ್ತದೆ ಅಂತ ಆದ್ರೆ ನನಗೆ ಓಡುವ ಪ್ರಾಯ ಅಲ್ವೇನ? ಹೌದಮ್ಮ. ಮತ್ತೆ ನೀವು ಓಡುದು ಯಾಕೆ? ರಥ ಉಂಟಲ್ಲ, ರಥದಲ್ಲ ಕರ್ಕೊಂಡು ಹೋಗ್ತೆ, ಬನ್ನಿ. ರಾಜಕುಮಾರಿ, ನಿನ್ನ ಮುಖದ ಕ್ಷಾತ್ರ ತೇಜಸ್, ಅಸ್ಖಲಿತವಾದ ಮಾತು, ಮೈ ಮೇಲೆ ಹಾಕಿರುವ ಅಲ್ಲ ಹೇರಿರುವ ಆಭರಣ, ಇದನ್ನೆಲ್ಲ ನೋಡಿದ್ರೆ ನೃಪಕುಮಾರಿ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ. ಆದ್ರೆ ನಿನ್ನಂತವಳು ಈ ಮಾತಾಡಬಹುದೇ? ಏನು ಕೊರತೆ? ಮದುವೆಯಾಗಿ ನನ್ನ ಗಂಡನಾಗಿ ಇದ್ದುಕೋ ಜೊತೆಯಲ್ಲಿ. ಹೌದು, ಎಲ್ಲಿಯಾದರೂ ಹೆಂಡತಿ ಗಂಡನ ಜೊತೆಯಲ್ಲಿ ಇರುವುದೇ ಹೊರತು ಗಂಡ ಹೆಂಡತಿ ಜೊತೆಯಲ್ಲಿ ಇರುವುದ? ಯಾರು ಯಾರ ಜೊತೆಯಲ್ಲಿ ಇರುವುದು ಮುಖ್ಯ ಅಲ್ಲ, ಒಂದೇ ಕೋಣೆ ಒಳಗಡೆ ಇರುವುದು ಮುಖ್ಯ. ಹಾಗಲ್ಲ ರಾಜಕುಮಾರಿ, ಏನು ಈ ಪ್ರಪಂಚವನ್ನು ನಾವು ಕಾಣಬೇಕು, ಆಗ ಗೊತ್ತಾಗುತ್ತದೆ. ಯಯೋರಿರುವ ಸಮಂ ವಿತ್ತಂ, ಯಯೋರಿರುವ ಸಮಂ ಬಲಂ. ವಿವಾಹ ವಿವಾದಕ್ಕೆ ಸಮಾನರಾಗಿರಬೇಕು. ನೀನೇರುತ್ತಿರುವ ಬದುಕುತ್ತಿರುವ ಎತ್ತರ ಅದೆಷ್ಟು, ನಾನು ಬದುಕುತ್ತಿರುವ ಪ್ರಪಾತ ಅದೆಷ್ಟು, ನನಗೆ ಹೇಳಲಿಕ್ಕೆ ನಾಚಿಕೆ ಇಲ್ಲ. ನನ್ನ ಒಂದು ತಿಂಗಳ ಸಂಬಳ ನಿನ್ನ ಒಂದು ದಿವಸದ ಅಲಂಕಾರಕ್ಕೆ ಸಾಲದು. ಅವನನ್ನು ಮದುವೆಯಾಗೋದಕ್ಕೆ ಹತ್ತಿರ ಹತ್ತಿರ ಆಗುತ್ತಾ ಇದ್ದಾನೆ. ಹೌದಮ್ಮ, ಮೇಲ್ನೋಟದಲ್ಲಿ ನಾನು ಏನು ಅಂತ ಅರ್ಥ ಮಾಡಿಕೊಂಡಿದ್ದಾನೆ ಅವ? ನಿನ್ನ ಒಂದು ತಿಂಗಳ ವೇತನ? ಹೌದು, ನನ್ನ ಒಂದು ದಿನದ ಅಲಂಕಾರಕ್ಕೆ ಸಾಲದು. ಈ ಬಾರಿಯೂ ಅಷ್ಟು ಕಡಿಮೆ ಸಂಬಳ ಕೊಪ್ಪಿಕೊಂಡಿದ್ದೀಯಾ? ಮುಂದೆಯೂ ಯಾವತ್ತು ತನಗೆ ಸಂಬಳ ಇಂತಿಷ್ಟೇ ಕೊಡಿ ಅಂತ ಬಾಯಿ ಬಿಟ್ಟು ಕೇಳ ನಮ್ಮಲ್ಲ, ಆದ್ರೆ ಯಾರು ಅವನಿಗೆ ಕಡಿಮೆ ಕೊಟ್ಟದ್ದಿಲ್ಲ. ಇಲ್ಲಿವರೆಗೆ ಅಂದ್ರೆ ಅವನಿಗೆ ಅವನದೇ ಆದಂತ ಸ್ವಂತ ರಥ ಇಲ್ಲ, ಆದ್ರೂ ಒಂದ್ ದಿವಸ ನೆಡ್ಕೊಂಡು ಬಂದವಲ್ಲ ಅವ. ನಮಗ್ ಬಂದ ಸುದ್ದಿಯೇ ಬೇರೆ. ಏನು ಸಂಬಳಕ್ಕೆ ಅಂತ ರಗಳೆ ಮಾಡ್ಕೊಳ್ತಾ ಇದ್ದವರು ಎರಡು ವರ್ಷದಿಂದ ಮತ್ತಾರು ಒಂದ್ ಸುದ್ದಿ ಉಂಟಪ್ಪ. ಅವ ಯಾರದ್ದು ಸುದ್ದಿ ಹೇಳಿದ? ಸುದ್ದಿ ಅಲ್ಲಮ್ಮ, ಮತ್ತೆ ಆ ಜನ ಶಶಿಕಾಂತ್ ಶೆಟ್ಟರ್ ಸುದ್ದಿ ಮಾತಾಡು. ಎರಡು ವರ್ಷ ಹಿಂದೆ ಇರ್ತದ, ಮುಂದಿನ ವರ್ಷ ಹೇಗಂತ ನೋಡಿ. ಮತ್ತೆ ರಾಜಕುಮಾರಿ, ಹೆಂಡತಿಯಾಗಿ ಬರುವವರು ಆರು ಗುಣಗಳಿಂದ ಶೋಭಿಸಬೇಕು.
ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಓಜ್ಯೇಶು ಮಾತ, ಶಯನೇಶು ವೇಶ್ಯ, ರೂಪೇಶು ಲಕ್ಷ್ಮಿ, ಕ್ಷಮಯ ಧರಿತ್ರಿ ಆಗಿರಬೇಕು. ಇಷ್ಟೆಲ್ಲ ಉಂಟೇನ? ಇದೆಲ್ಲ ಕಷ್ಟ. ಆ ಹೇಳಿದ ನಾಲ್ಕನೇ ಸಾಲದ ಸರಿಯಾಗಿ ನಿರ್ವಹಿಸುವ ನಾಲ್ಕನೇ ಸಾಲ ಶಯನೇಶು ವೇಶ್ಯ. ಅದಕ್ಕೆ ಹೆಂಡತಿ ಆಗ್ಬೇಕು ಅಂತಿಲ್ಲ, ಹೆಣ್ಣಂದ್ರೆ ಸಾಕು. ಹೋಗೋಗಿ ಹಾಳಂತೆ ಹಾಕಿ ಮತ್ತೊಂದೆರಡು ವಿಳಾಸ ಕೊಡು. ಕಡಿಮೆ ನಿನಗೆ ಈಗ ನೀ ಹೇಳಿದ ಹಾಗೆ. ಈಗ ಸಂಸಾರ ಮದುವೆ ಎಂದ ಜೀವನದ್ರೆ ಎಂತದ್ದು? ಹೊಂದಾಣಿಕೆ ಅಲ್ವಾ? ಹೊಂದಾಣಿಕೆ ಸುಲಭದಲ್ಲಿ ನಾ ಮಾಡಿಕೊಳ್ತೇನೆ. ನನ್ನನ್ನು ಮದುವೆ ಆದ ಮೇಲೆ ನನ್ನ ಗಂಡನಾಗಿ ನಾ ಹೇಳಿದ ಎಲ್ಲವನ್ನ ನೀ ಕೇಳಿಕೊಂಡಿರ್ಬೇಕು. ನೀನಾಡುವ ಒಂದು ಎರಡು ಮಾತು ನಾ ಕೇಳುವ ಪ್ರಯತ್ನ ಮಾಡ್ತೇನೆ. ನಾನು ಒಂದು ಪ್ರಶ್ನೆಗೆ ಉತ್ತರ ಬೇಕು ನಿನ್ನಿಂದ. ಈ ಹೆಂಡತಿ ಹೇಳಿದ ಹಾಗೆ ಕೇಳಿಕೊಂಡಿರಬೇಕಾದ ಪರಿಸ್ಥಿತಿ ಯಾವ ಗಂಡನಿಗೆ ಬರ್ತದೆ? ಅಳಿಯ ಸಂತಾನವರಿಗೆ. ಬೇಕಾ ಪ್ರಕರಣ ಮಾಡಿಕೊಳ್ತೀಯಾ? ಹೇಳುದಿಲ್ಲ. ಏನ್ ಕೇಳಿದ್ರೆ? ಸರ್ವಜ್ಞ ಏನ್ ಹೇಳಿದ್ದಾನೆ ಗೊತ್ತುಂಟ ನಿಮ್ಗೆ? ಸರ್ವಜ್ಞ ಹೇಳಿದ ಬೆಚ್ಚನೆಯ ಮನೆಯಿರಲು, ವೆಚ್ಚಕ್ಕೆ ಹೊಂದಿರಲು, ಇಚ್ಛೆಯನ್ನು ಅರಿತು ನಡೆಯುವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದನ ಸರ್ವಜ್ಞ. ಹೆಂಡತಿ ಹೇಳಿದಾಗೆ ನಾವು ಕೇಳುದಾದ್ರೆ ನಮಗೆ ನಾನೇ ಬೆಂಕಿ ಹಾಕೊಂಡಾಗೆ. ಸ್ವಲ್ಪ ಬದಲು ಮಾಡು. ಇಚ್ಛೆಯನ್ನರಿತು ನಡೆಯುವ ಪತಿ ಮನೆಯಲ್ಲಿ ತೆಪ್ಪಗೆ ಬಿದ್ದಿರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದಳ ಈ ಸರ್ವಜ್ಞಿ. ಅಮ್ಮ ಸರ್ವಜ್ಞ ಮತ್ತೊಂದು ಹೇಳಿದ್ದ, ಅದವ್ರಿಗೆ ಗೊತ್ತಿಲ್ಲ. ಹೇಗೆ? ಬೆಚ್ಚಗಿನ ಮನೆ ಇರಲು, ಹೊಚ್ಚಕ್ಕಿ ಕೂಳಿರಲು, ಹೂತಾಯಿ ಗೊಸಿರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ನಿನಗೆ ಬದರಿಕಾಯಿ ಗಸಿ ಮಾತ್ರ ಗೊತ್ತು, ನಮ್ಮ ನಮ್ಮ ಭೂತಾಯಿ ಗಸಿ ನಿನಗೆ ಗೊತ್ತು. ಮಕ್ಕಳು ತಿನ್ಬೇಕಂತಿಲ್ಲ. ಪಕ್ಕದ ಮನೆಯಲ್ಲಿ ಹೊರಕಟ್ಟ ಮೀನು ವಾಸನೆ ಬಂದ್ರೆ ನಮ್ಮ ಹತ್ರ ಸುದ್ದಿ ಮಾತ್ರ ಆಗುದಿಲ್ಲ ನೋಡು. ಅವ ದೇವ್ರಂತಿದ್ದಾನಲ್ಲ, ಅವ ಎಲ್ಲರಿಗೆ ಎಲ್ಲ ಹೊತ್ತಿಗೆ ಅವಕಾಶ ಕೊಡುವುದೇ, ಕೆಲವು ಹೊತ್ತಿಗೆ ಮಾತ್ರ ಕೊಡು. ರಾಜಕುಮಾರಿಯಾದ ನಾನೇ ನಿನಗೆ ಒಲಿದು ಬಂದಿದ್ದೇನೆ. ನನ್ನನ್ನು ಮದುವೆಯಾದರೆ ನೀನು ನಾಳೆ ಮಹಾರಾಜನಾಗಬಹುದು. ಯಾಕೆ? ನನ್ನ ಅಪ್ಪನಿಗೆ ಗಂಡು ಮಕ್ಕಳಿಲ್ಲ, ಹೆಣ್ಣಾದ ನಾ ಮಾತ್ರ ಇರು. ನೀನೇ ರಾಜನಾಗುತ್ತೆ, ಯೋಚನೆ ಮಾಡು. ನೀನು ಒಂದು ನೆನಪಿಟ್ಟು, ಏನು? ಅವರವರ ಉದ್ಧಾರ ಅವರವರ ಕೈಯಲ್ಲಿದೆ ಹೊರತು ಯಾರೋ ಹೇಳಿ ಅರೆಯುವ ಚಂದ್ರಹಾಸ ಒಂದು ನಾಡಿನ ಮಹಾರಾಜನಾಗ್ಲಿ ಕೊಟ್ಟೇ ಕೊಡ್ತಾನೆ. ಈಗ ನಾನು ಸಮಾಧಾನದಲ್ಲಿ ಇರುವುದೇ ಕಡಿಮೆ, ನನಗೆ ಸಿಟ್ಟು ಬರುದೆ ಹೆಚ್ಚು. ಸುಮ್ಮನೆ ಪ್ರಕರಣ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ. ಅವ ನಿನ್ನ ಅಷ್ಟೇ ಹಾಳು ಮಾಡುದು, ಅವ ಅವ ಅಂತಲೇ ಹೇಳ್ಕೊಡು. ಅವನಿಗೆ ನಾನು ಒಲಿಲಿಲ್ಲ ಅಂತ ಹೇಳಿಕೊಡುದು. ನಾನು ಹಾಳು ಮಾಡ್ತೇನೆ ಮತ್ತೊಬ್ಬರು ಹೇಳಿದ್ದು ಕೇಳಿಕೊಡ್ತೀವಲ್ಲ. ಈಗ ಇನ್ನೊಬ್ರಿಗೆ ಹೇಳೋದಿಲ್ಲ, ಇನ್ನೊಬ್ರು ಹೇಳಿದ್ದವ್ರು ಕೇಳೋದಿಲ್ಲ. ನನ್ನ ಮಾತು ಕೇಳಿಕೊ. ಹೇಳು. ಗೊತ್ತಾಯ್ತಲ್ಲ, ಹೇಳು. ವಿನಯದಲ್ಲಿ ಹೇಳ್ತೇನೆ, ಆಗ್ತದ ಇಲ್ವಾ? ಎಂತ ಭಾವನೆ, ಎಂತ ಶೈಲಿ. ವಿನಯದಲ್ಲಿ ಹೇಳ್ತೇನೆ, ಅದನ್ನು ಮತ್ತೆ ದೊಡ್ಡ ಜಾಪಲ್ಲಿ ಹೇಳ್ತೇನೆ. ಅದು ಬಿಟ್ಟು ವ್ಯವಹಾರವೇ ಇಲ್ಲ ನಮ್ದು. ನಮ್ದು ಜಾಪ ಜಾಪಿ. ಹೌದು, ನಮ್ಮಮ್ಮನದ್ದು ಜಾಪ ಬಿಟ್ಟು ವ್ಯವಹಾರವೇ ಇಲ್ಲ. ಇಲ್ಲ, ಎಲ್ಲಿವರೆಗೊಂದು ಕೇಳಿದ್ರೆ ಇವರಮ್ಮ ಇವರನ್ನು ಹೆತ್ತದ್ದು ಜಾಪಲ್ಲೇ, ಇವರಪ್ಪಯ್ಯ ಇವರಮ್ಮನ ಹತ್ರ ಹೋದದ್ದು ಜಾಪಲ್ಲೇ. ಜಾಪ ಬಿಟ್ಟು ಸಾರ್ವಜನಿಕ ಬೀದಿಯಲ್ಲಿ ಇಷ್ಟರ ಸಮ್ಮುಖದಲ್ಲಿ ನಾ ತಲೆ ತಗ್ಗಿಸಿ ಕೇಳಿದ್ರೆ ಆಗುವುದಿಲ್ಲ ಅಂತ ಹೇಳುವಷ್ಟು ಸೊಕ್ಕು ಬಂದಾಯ್ತಾನೆ ನಿನಗೆ? ಬಿಟ್ಟ ಇನ್ಯಾವ ಜನರ ಕೇಳ್ತಾರೆ ಅಂತ ಬೇಕಲ್ಲ.
ನೀನಾಗಿ ಬಂದು ನನ್ನ ಕಾಲು ಹಿಡಿದು ಕೇಳಿದನು, ನಾನಿನ್ನು ನಿನ್ನನ್ನು ಮದುವೆಯಾಗುವವಳಲ್ಲ, ಆದರೂ ನೀನು ಮತ್ತೊಬ್ಬರನ್ನು ಮದುವೆಯಾಗದಂತೆ ನಾ ಮಾಡಬಲ್ಲೆ ಪ್ರಯತ್ನ ಮಾಡು. ಯಾಕೆ ನನಗೆ ಸಿಗದೇ ಇರುವಂತದ್ದು ಇನ್ಯಾರಿಗೂ ಸಿಗಕೂಡದು. ನಿನ್ನ ಜೀವನದ ಪ್ರತಿಯೊಂದು ಕ್ಷಣ ಕ್ಷಣಗಳಲ್ಲಿಯೂ ಇನ್ನು ಮುಂದೆ ಕಾಡುತ್ತಾ ಬರುವವಳು ಈ ಚಂದ್ರಮುಖಿ. ಯಾಕೆ ಏನೇ ಇದು ಯಾವ ಮೇಳಕ್ಕಾದ್ರೂ ಹೀಗಿದೊಂದು ಬೇಕೇ ಬೇಕು ಅಲ್ಲ, ಒಂದು ಊರು ಹಾಳು ಮಾಡ್ಲಿಕ್ಕೆ ಸಾಧ್ಯ. ಮಾತಿನ ಧ್ವನಿ ನಿನಗೆ ಅರ್ಥ ಆಗಿಲ್ಲ. ಏನು ಯೌವನ ಧನ ಸಂಪತ್ತಿ ಪ್ರಭುತ್ವ ಅವಿವೇಕ, ಯೌವನ ಸಂಪತ್ತು ಅಧಿಕಾರ ಅವಿವೇಕ ಈ ನಾಲ್ಕರಲ್ಲಿ ಒಂದಿದ್ದರೂ ಮನುಷ್ಯ ಹಾಳಾಗ್ತಾನೆ. ನಾಲ್ಕನ್ನು ಹೊಂದಿದೆ ಇವಳು ಉದ್ಧಾರ ಆಗದಾಗೆ ಒಳ್ಳೇದಾಗ್ಲಿ ಅಂತ ನಾವು ಆಶಿಸೋಣ. ಸರಿ, ನನಗೆ ಹೆದರಿಕೆ ಅದಲ್ಲ, ಅವಳು ರಾಜಕುಮಾರಿ, ರಾಜಕುಮಾರಿ ಆದಂತವಳು ನಿನ್ನ ಕುರಿತಾಗಿ ನಮ್ಮ ಮಹಾರಾಜರಲ್ಲಿ ಅಂದ್ರೆ ನಮ್ಮ ಯಜಮಾನರಲ್ಲಿ ಒಂದ ಕೊಂಬತ್ ಮಾಡಿ ನಿನ್ ಬಗ್ಗೆ ಹೇಳ್ಕೊಡ್ತಾ ಅವ್ರತ್ರ ನನ್ನ ಕುರಿತಾಗಿ ಯಜಮಾನರಲ್ಲಿ ನಮ್ಮ ಯಜಮಾನರಲ್ಲಿ ಅವರ ಪ್ರಭುತ್ವ ಏನು ಅಂತ ನನಗೆ ಗೊತ್ತು, ನನ್ನ ನಿಯತ್ತು ಏನು ಎನ್ನುವುದು ಅವ್ರಿಗೆ ಗೊತ್ತು. ನಿಮ್ಮಿಬ್ರೊಳಗೆ ಇಷ್ಟು ಗೊತ್ತು ಎನ್ನುವುದು ನಮ್ಗೆಲ್ಲ ಗೊತ್ತು. ನಮ್ಮಿಬ್ಬರೊಳಗೆ ಇಷ್ಟು ಗೊತ್ತಿದ್ದುದರಿಂದ ಇಷ್ಟು ವರ್ಷ ನಾ ಇಲ್ಲೇ ಇದ್ದೀನಿ. ಬಿಸಿ ತುಪ್ಪವನ್ನ ಬಾಯಿಯಲ್ಲಿ ಹಾಕಿಕೊಂಡ ಹಾಗೆ ಹೇಳುವುದಕ್ಕೂ ಉಗುಳುವುದಕ್ಕೂ ಇಲ್ಲ, ನುಂಗುವ ಹಾಗೂ ಇಲ್ಲ, ಕಷ್ಟ ಸಾಧ್ಯ. ಕಾರಣ ಮತ್ತೇನಲ್ಲ, ನಿಮಗೆ ಗೊತ್ತಿರುವಂತಹ ವಿಚಾರವೇ ಏನು, ಗಣಪತಿಪುರದಲ್ಲಾದಂತಹ ಗಲಾಟೆ. ಹೌದು, ಆ ವಿಚಾರವಾಗಿ ನಿಮ್ಮಲ್ಲಿ ಆಡಬೇಕು ಎನ್ನುವ ಹಾಗೆ ಬಂದು ನಾನು. ಸರಿ, ಗಣಪತಿಪುರದಲ್ಲಿ ಆಗಿರುವಂತಹ ಗಲಾಟೆಯನ್ನ ನಿಯಂತ್ರಿಸಬೇಕು ಎನ್ನುವ ಹಾಗೆ ನಾವು ನಮ್ಮವರನ್ನ ಹೋದಂತಹ ಸಂದರ್ಭ. ಓಹೋ, ಗಲಾಟೆ ಮಾಡಿದ್ದೇನೆ, ಬೇರೆ ಯಾರು ಅಲ್ಲ, ಯಾರಿಲ್ಲ, ನೀವೇ ನನ್ನವರು ನಮ್ಮವರು ಎನ್ನುವ ಹಾಗೆ ಅಧಿಕಾರ ಕೊಟ್ಟು ಇರಿಸಿಕೊಂಡಿದ್ದೀರಲ್ಲ. ಬಹಳ
ಪರಿಶುದ್ಧ ಪರಿಶುದ್ಧನಿಂದಲ ಹೌದು ಪ್ರಭು. ಬಾಳೆಗಾರ ಪರಿಶುದ್ಧನೇ ಅಲ್ಲಿ ಹೋಗಿ ಗಲಾಟೆ ಎಬ್ಬಿಸಿದ್ದು. ಆ ಪರಿಶುದ್ಧ ಜನ ಸರಿ ಇಲ್ಲ, ಅವ ತೆಗ್ದಾಕಿದವ. ಈ ಊರಿನಲ್ಲಿ ನಿಮ್ಮನ್ನು ಬಿಟ್ಟರೆ ಒಳ್ಳೆ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ನಮ್ಮ ಮಂತ್ರಿಗಳು ಪ್ರಭು. ಊರು ಒಳ್ಳೆಯವರು, ಪರಿಶುದ್ಧ ಸರಿ ಇಲ್ಲ. ಹೌದು, ಗಲಾಟೆ ಮಾಡಿದ ಮತ್ತೆ ಅಲ್ಲೇ ಗಲಾಟೆ ಮಾಡಿದಂತಹ ಪುಂಡರ ದಂಡಿಗೆಲ್ಲ ನಾಯಕನೇ ಅವರಾಗಿದ್ದಾನೆ. ಮತ್ತೆ ಪ್ರಶ್ನ ಮಾಡ್ಲಿಕ್ಕೆ ಹೋದಂತಹ ನಮ್ಮನ್ನೆಲ್ಲರನ್ನು ಸಹ ದಂಡಿಸಿದವರು ಅವರಾಗಿದ್ದಾನೆ. ಮತ್ತೆ ವಿಚಾರ ಏನು ಗೊತ್ತಾ ಬಾಬ, ನಿನಗಿರುವುದು ಒಬ್ಬಳೇ ಮಗಳು ಚಂದ್ರಿಕ್ ಅಲ್ವಾ, ಅವಳನ್ನು ಮದುವೆಯಾದವನಿಗೆ ಮುಂದಿನ ಇಲ್ಲಿಯ ಪಟ್ಟ, ಈ ಭಾರತೀಪುರದ ಪಟ್ಟವನ್ನು ಕೊಡ್ಲೇಬೇಕಾದದ್ದು. ಭಾರತೀಪುರದ ಅಧಿಕಾರಕ್ಕೆ ಕಂಡು ಹಾಕಿದ್ದಾನವ. ಯಾರು ಪರಿಶುದ್ಧ? ಹೌದು, ಹೇಗಾದರೂ ಮಾಡಿ ನಿನ್ನ ಮಗಳನ್ನ ವಶಪಡಿಸಿಕೊಂಡು ಮದುವೆಯಾದೆ ಎನ್ನುವ ಹಾಗೆ ಇದ್ರೆ ಇಲ್ಲಿ ಅಧಿಕಾರ ಎನ್ನುವುದು ತನ್ನ ಪಾಲಿಗೆ ಆಗ್ತದೆ ಎನ್ನುವಂತ ಆಲೋಚನೆ ಎಲ್ಲ ಅವನಿದ್ದಾನೆ. ಆದ್ದರಿಂದ ತಪ್ಪು ಮಾಡಿದಂತಹ ಅವನನ್ನ ಇಲ್ಲಿಯವರೆಗೆ ಅಧಿಕರಿಸಿ ಸರಿಯಾದಂತಹ ಶಿಕ್ಷೆ ಕೊಡಬೇಕು, ದಂಡಿಸಬೇಕು. ಸಮರ್ಥನಿದ್ದೇನೆ ಎನ್ನುವುದಾಗಿ ಮತ್ತೆ ಈಗೀಗ ನಿನ್ನ ಕುರಿತಾಗಿ ತಿಳಿತಾ ಇದ್ದೇನೆ. ಹೌದಾ? ನಿನ್ನ ಸಾಮರ್ಥ್ಯ ಏನು, ಎಷ್ಟು, ಮತ್ತೆ ನಿನ್ನ ವ್ಯವಹಾರ ಹೇಗೆ ಎನ್ನುವುದಾಗಿ ಆಡಿದೆಯಲ್ಲ ಗಣೇಶಪುರದಲ್ಲಾದ ಗಲಾಟೆ. ಹೌದು, ಏನನ್ನ ನಾನು ತಿಳಿಲಿಲ್ಲ ಅಂತ ಭಾವಿಸಿದೀಯ? ಗೊತ್ತುಂಟು ನಿಮ್ಗೆ ಸೂಕ್ಷ್ಮವಾಗಿ ಆ ಗಲಾಟೆ ಮಾಡಿಸಿದವರು ಯಾರು ಅಂತ ಗೊತ್ತಾಗಿದೆ. ಆದ್ರೂ ಸುಮ್ಮನಿದ್ದೆ ಯಾಕೆ ಗೊತ್ತ? ಯಾಕೆ ಬಾಬ, ಗಲಾಟೆ ನಡೆಯುತ್ತಿರುವಂತ ಹೊತ್ತಿನಲ್ಲಿ ಪರಿಶುದ್ಧನೇ ಬಂದು ಅದನ್ನ ಶಾಂತಗೊಳಿಸಿದ್ದಾನೆ. ಅಲ್ಲಿಗೆ ಆ ವಿಷಯವನ್ನ ಬಿಟ್ಟವನ ಈಗ ಬಂದು ಪರಿಶುದ್ಧನ ಕುರಿತಾಗಿ ದೂರನ್ನು ನೀಡ್ತಾ ಇದ್ದೀಯನಿ. ಅವ ಎಂತವ? ಅವ ಎಂತವ ಎನ್ನುವ ಹಾಗೆ, ಅವ ಒಳ್ಳೆಯವ ಎನ್ನುವ ಹಾಗೆ ಭಾವಿಸುವ ಅಪರಂಜಿ ಚಿನ್ನದಂತಿರುವವನಾತ. ಮತ್ತೆ ಹೆಚ್ಚಿಗೆ ಹೊಗಳಬೇಡಿ ಅವನನ್ನ. ಅವ ಒಂದ್ ರೀತಿ ತಣ್ಣೀರ್ ಕತ್ರಿ ಇದ್ದ ಹಾಗೆ ಮಾಡಿದ್ದೇ ಗೊತ್ತಾಗುದಿಲ್ಲ. ಅವನ ಕುರಿತಾಗಿ ನಿನ್ನಿಂದ ನನಗೆ ಪಾಠ ಆಗಬೇಕಾಗುದಿಲ್ಲ. ನಿನ್ನಿಂದಲೂ ಮೊದಲೇ ಇಲ್ಲಿದ್ದವ ಅಂತ. ಹೌದು, ಅವ ಹೇಗೆ ಏನು ಎಷ್ಟು ಎಲ್ಲವನ್ನ ತಿಳಿದವ ನಾನೇ ಇದ್ದೇನೆ. ಮತ್ತೆ ಪರಿಶುದ್ಧನ ಕುರಿತಾಗಿ ಆಡ್ತಾ ಇದೆಯಲ್ಲ, ಅವ ತೆಗೆದಾಕ್ರವ ಎನ್ನುವುದಾಗಿ. ತೆಗೆದಾಕ್ರವ ಅವ ಅಲ್ಲ, ಬೇರೆ ಆಡಿದ್ದಾರೆ. ನೀನು ಮಾನವೇಳಿ ಸತ್ತವನೇ, ಗೋಸುಂಬೆ ಜಾತಿಯವನೇ. ಇಲ್ಲಪ್ಪ, ಏನ್ ನಿನ್ನ ಸ್ವಭಾವ ನನಗೆ ತಿಳಿದಿಲ್ಲ ಅಂತ ಭಾವಿಸಿದೀಯ? ಒಂದೆರಡು ವ್ಯವಹಾರವೂ ಏನೋ ನಿನ್ನ ಅಲ್ಲೂ ಇದ್ದೀಯ ಇಲ್ಲೂ ಇದ್ದೀಯ, ಅಲ್ಲೂ ಇದ್ದೀಯ ಇಲ್ಲೂ ಇದ್ದೀಯ. ಒಂದಾದ್ರು ಸಸೂತ್ರವಾಗಿ ಮಾಡ್ತೀಯ, ಯಾವ ಕಲ್ಪನೆಯೂ ನಿನಗಿಲ್ಲ. ಏನಾದರಾಗಲಿ ಹುಂಬು ಧೈರ್ಯವನ್ನು ಮಾಡುವುದಕ್ಕೆ ಮುಂದಾಗುತ್ತಾ ಇದೀಯ. ಆದ್ರೂ ನಾನು ಸುಮ್ಮನಿದ್ದೆ ಯಾಕೆ ಗೊತ್ತ? ಮೇಲ್ಮುಖವಾಗಿ ಉಗುಳಿದ್ರೆ ನಮ್ಮ ಮುಖಕ್ಕೆ ಬೀಳುತ್ತದೆ ಎನ್ನುವ ಕಾರಣಕ್ಕಾಗಿ ಸಂಬಂಧದಲ್ಲಿ ಪಾವನಾಗ ಸಾಯ್ತೀಯ ಎನ್ನುವ ನೆಲೆಯಲ್ಲಿ ಸಹಿಸಿಕೊಂಡೆ. ಆದ್ರೆ ಈಗ ಹೇಳ್ತೇನೆ ಕೇಳು, ಏನು ಪರಿಶುದ್ಧನ ಕುರಿತಾಗಿ ದೂರನ್ನು ನೀನು ನೀಡುವುದಕ್ಕೆ ಮುಂದಾದೆ ಅಂತಾದ್ರೆ ನೀನೆಂತವ ಎನ್ನುವುದನ್ನು ಸ್ಪಷ್ಟವಾಗಿ ಅರ್ಥೈಸಿಕೊಂಡೆ. ನಾನು ಇದು ಕೈಯಲ್ಲಿರುವ ಕತ್ತಿ
ಕತ್ತಿನ ಮೇಲೆ ಬಂದಿತ್ತು ಜಾಗ್ರತೆ ಜತನ. ಇದಕ್ಕೆ ಯಾವ ಸಂಬಂಧವೂ ಕಲ್ಪಿತ ಆಗುದಿಲ್ಲ. ಮುಖ್ಯಂತ ನೋಡ್ತೀರಿ ಮಹಾರಾಜರೇ, ಹೊಡೆದು ಕೊಚ್ಚಿ ಕೊಚ್ಚಿ ಬಿಸಾಕಿಯ ಮಂತ್ರಿಗಳನ್ನು ಮಂತ್ರಿಗಳನ್ನು ನೀವು ಹೇಳು. ಹೌದು ಪ್ರಭು, ಮಂತ್ರಿಗಳಷ್ಟು ತೆಗೆದಾಕಿದವರು ಈ ಊರಲ್ಲಿ ಯಾರು ಇಲ್ಲ. ಪರಿಶುದ್ಧ ಒಳ್ಳೆ ಜನ ಆಯ್ತ. ಬಂಗಾರದ ಹಚ್ಚುವಂತ ಸ್ವಲ್ಪ ಮತ್ತೆ ಹೇಳಿದ ನೀನೇ ಅಲ್ಲ ಹೇಳಾಗ. ಈಗ ನಾನು ಪಕ್ಷಾಂತರಗೊಂಡಿದ್ದೇನೆ, ನಾನೀಗ ಸ್ವತಂತ್ರ ಅಭ್ಯರ್ಥಿ. ಅವನನ್ನೇ ಓಲೈಸಿಕೊಂಡು ಬಂದವ ನೀನು. ಎಷ್ಟು ಬೇಗ ಬದಲಾಗಿಬಿಟ್ಟಿಯ ಪುಣ್ಯ ಆತ್ಮ ನೀನು. ಬದುಕಬೇಕಲ್ಲ. ಹೌದೌದು, ಬದುಕುವುದಕ್ಕೆ ಚೆನ್ನಾಗಿ ನೀನು ಕಲ್ತಿದ್ದೀಯ ಎನ್ನುವುದು ನನಗೂ ಗೊತ್ತಾಗಿದೆ. ಮಂತ್ರಿಗಳು ಸರಿ ಇಲ್ಲ. ಹೌದೌದು, ಈ ಮಂತ್ರಿಗಳಿಷ್ಟು ಹಾಳಾಗುವುದಕ್ಕೆ ಕಾರಣ ಯಾರು ಅಂತ ಗೊತ್ತಿದೆ. ಯಾರು ನೀನು? ಏನು ನಿನ್ನ ಸ್ವಭಾವ ನನಗೆ ಗೊತ್ತಿಲ್ವಾ? ಓದ್ತಿ ತಾನು ಕೆಟ್ಟದಲ್ಲ, ಒಂದಲ್ಲ ಹಾಳು ಮಾಡಿತಂತೆ. ಇವ್ರು ಇಷ್ಟು ಹಾಳಾಗುವುದಕ್ಕೆ ಕಾರಣ ನೀನಿದ್ದೀಯಾ? ಏ ನಾಟಕ ಮಾಡಬೇಡ, ಬದುಕಬೇಕು ಎನ್ನುವ ಉದ್ದೇಶ ಹೊತ್ತು ಏನೇನೋ ಮಾಡಿ ಬದುಕುವುದಕ್ಕೆ ಹೋಗಬಾರದು. ಅಂತದಿದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಒಳ್ಳೆಯದು. ಕೆಟ್ಟ ಸ್ವಭಾವದವನೇ. ನಿನಗೊಂದು ಎಚ್ಚರಿಕೆ ಹೇಳ್ತೇನೆ ಕೇಳು. ಏನೋ ಒಳ್ಳೆಯದಾಗ್ತಿ ಎನ್ನುವ ಕಾರಣಕ್ಕಾಗಿ, ಈ ವರ್ಷ ಇಲ್ಲಿರಲಿ ಎನ್ನುವ ಕಾರಣಕ್ಕಾಗಿ ನಿನ್ನನ್ನು ಕರ್ಕೊಂಡು ಬಂದಿದ್ದೇನೆ. ಇಲ್ಲಿ ಎಲ್ಲಿಯಾದ್ರೂ ಪಾಲ ಬಿಚ್ಚಿ ಆಚೆ ಈಚೆ ಮಾಡುವುದಕ್ಕೆ ಮುಂದಾದೆ ಅಂತಾದ್ರೆ ಮತ್ತೆ ಎಲ್ಲರೊಟ್ಟಿಗೆ ಬಡಿಸುವುದಕ್ಕೆ ಕಳಿಸಿಬಿಡ್ತೇನೆ. ಅಲ್ಲ ಅದೇ ಹೇಳಿತ್ತು, ಅಲ್ಲೂ ಆಗಬೇಕು ಇಲ್ಲೂ ಆಗಬೇಕು ಎಲ್ಲ ವ್ಯವಹಾರಕ್ಕೆ ಹೆಚ್ಚಬೇಡ. ನನ್ನ ಸ್ವಭಾವ ನಿನಗೆ ಗೊತ್ತಿಲ್ಲ. ಗಟ್ಟಿ ಹೇಳಬೇಡಿ ಮರೆ ಪ್ರಕಾಶ್ ಹೇಳ್ರೆ, ನಾಳೆ ಮೇಲೆ ಮತ್ತೆ ಹೇಳುದಕ್ಕೆ ಹೋಯ್ತಾರೆ. ಸುಮ್ಮನೆ ಇರಬಹುದು, ನಾ ಸುಮ್ಮನೆ ಇರ್ಲಿಕ್ಕಿಲ್ಲ ನೆನ್ಪಿಟ್ಕೊ. ಲಂಕೇಶ, ಕೊನೆಯದಾಗ ಒಂದು ಮಾತು ನಿನ್ನಲ್ಲಿ, ಏನಾದ್ರೂ ಒಳ್ಳೆಯವನಾಗಿ ಬದುಕುತ್ತಿದ್ರೆ ಮಾತ್ರ ಇಲ್ಲ ಅವಕಾಶ ಉಂಟು. ಇಲ್ಲ ಅಂತಾದ್ರೆ ಈಗಲೇ ಕೇಳು ನನ್ನ ಕಿವಿ ಮಾತನ್ನು. ಏನು ಬಾಬಾ, ಈ ವರ್ಷೇ ನಿನ್ ಪೆಟ್ಟಿಗೆ ಕಟ್ಟಬಹುದು. ಯಾಕೆ? ನಾನು ಒಳ್ಳೆಯವನಾಗ್ತೇನೆ. ಆಗ್ತೀಯ? ಜಾಗ್ರತೆ ಮಾಡ್ತ. ಒಳ್ಳೇದೋ ಕೆಟ್ಟದ್ದು ಎನ್ನುವುದಾಗಿ ಸರ್, ನಿನಗೂ ಬಡಿಸುವುದು ಒಳ್ಳೇದೋ ಇನ್ನು ಒಳ್ಳೇದೋ ನೋಡಿ. ಅಧಿಕಾರದಿಂದ ಏನಾದ್ರೂ ಆಗುವುದೇ ಹೌದಾಗಿದ್ದರೆ ಅಪ್ಪನಲ್ಲಿ ಹೇಳಿ ನಾನು ವ್ಯವಸ್ಥೆ ಮಾಡ್ತಿರ್ಲಿಲ್ವಾ? ಹಾಗಂತ ಪರಿಶುದ್ಧನಿಗೆ ನಾವು ಅವಮಾನ ಮಾಡಲೇಬೇಕು? ಒಬ್ಬ ವ್ಯಕ್ತಿಯನ್ನು ಪೂರ್ಣ ನಾಶ ಮಾಡಬೇಕಾ? ಅವನಲ್ಲಿ ಏನಾದ್ರೂ ದೌರ್ಬಲ್ಯಗಳು ಬೇಕು, ಅದನ್ನು ಹಿಡಿದು ನಾವು ಬೆಳೆಸಿದ್ರೆ ಸಾಕಾಗುತ್ತದೆ. ಏನಂತ ಅವನಿಗೆ ದೌರ್ಬಲ್ಯ? ಅಮ್ಮ, ಪರಿಶುದ್ಧನಿಗೆ ಯಾವುದೇ ರೀತಿಯ ದೌರ್ಬಲ್ಯಗಳಿಲ್ಲಮ್ಮ. ಅವನೊಬ್ಬ ಅಪರಂಜಿ ಚಿನ್ನ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಹಾಗಂತ ಮನುಷ್ಯ ಹೌದಾ? ಏನಾದ್ರೂ ನಾವು ಹುಡುಕಬೇಕು, ಇರುತ್ತದೆ. ಹುಡುಕಿದಾಗ ನಮ್ಗೆ ಸಿಕ್ಕ ವಿಷಯ ಏನು ಗೊತ್ತುಂಟಮ್ಮ? ಏನು? ಪರಿಶುದ್ಧನಿಗೆ ಹುಟ್ಟಿನಿಂದಲೇ ಅಂಟಿಕೊಂಡು ಬಂದಿರುವ ಎರಡು ದೌರ್ಬಲ್ಯಗಳುಂಟು. ಏನದು? ಅವನ ಮುತ್ತಿನ ಇಬ್ಬರು ತಂಗಿಯಂದಿರು. ನಾ ಚಿಕ್ಕ ಮಂದಿರ ಸುದ್ದಿ ತೆಗೆದಲ್ಲ, ತಂಗಿ ಅಂದ್ರೆ ಸುದ್ದಿ ಬಾಯಿ ಬಿಚ್ಕೊಳ್ಳಿ. ಏನವರ ಹೆಸರು? ಕಮಲಿನಿ ವಿಮಲಿನಿ ಎನ್ನುವುದಾಗಮ್ಮ. ಕಮಲಿನಿ ವಿಮಲಿ? ಹೌದು ಮಾಮ. ನಾಡಿದ್ದು ನಮ್ಮಲ್ಲಿ ನಡೆಯುವಂತ ನಾಟ್ಯ ಸ್ಪರ್ಧೆ, ಅದರಲ್ಲಿ ವಿಮಲಿನಿ ಗಣಪತಿಪುರ ಅಂತ ಒಂದು ಹೆಸರು ನೋಡಿದೆ. ಹೌದು, ಅವಳೇ ಇವಳು. ನಾನು ನೋಡಿದ್ದೆ ಅಮ್ಮ, ಬರ್ದಿತ್ತು ಅದರಲ್ಲಿ ಕೆಂಪು ಅಕ್ಷರದಲ್ಲಿ, ವಿಮಲ್ ಗಾತ್ರದಲ್ಲಿ ದೊಡ್ಡದು. ದೊಡ್ಡವರ ಸಾಲಿನಲ್ಲಿ ವಿಮಲಿ, ವಿಮಲಿ ದೊಡ್ಡದಾಗಿ ಬರೆದಿದ್ರಮ್ಮ. ಹಾಗೆ ಸರಿ, ಹಾಗಾದ್ರೆ ಬರಲವಳು ನರ್ತನದಲ್ಲಿ ಭಾಗವಹಿಸಲಿ, ಆ ಬಳಿಕ ಆ ವಿಮಲಿ ನಾಟ್ಯದಲ್ಲಿ ಸೋಲಲಿ, ಮತ್ತೆ ಗೆಲ್ಲಲಿ. ಯಾಕೆ ಹೇಳು? ಅವಳಲ್ಲಿ ಸೋತ್ ಗೆದ್ದರೆ ನಮ್ಮ ಇವನನ್ನು ಸೋಲಿಸುವುದಕ್ಕೊಂದು ದಾರಿ ಸಿಗುತ್ತದೆ. ಯಾವುದಕ್ಕೂ ಕಮಲಿ ವಿಮಲಿ.